ನಮಸ್ಕಾರ ಶಿವಕುಮಾರ್ ಅವರೇ. ನಮಸ್ಕಾರ ಹೇಳಿ. ನೀ ಸೋಳೆರೆಪಾಳ್ಯ ಗ್ರಾಮ ಪಂಚಾಯತಿ ಸಂಬಂಧಪಟ್ಟ ಹಾಗೆ ಕಳೆದ ಬಾರಿ ಈಗ ಚುನಾವಣೆ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಮುಗಿದಿದೆ, ಸದಸ್ಯರ ಆಯ್ಕೆಗಳು ಎಲ್ಲ ಮುಗಿದಿದೆ, ಪ್ರಕ್ರಿಯೆ ಮುಗಿದಿದೆ, ಒಟ್ಟಾರೆ ನಿಮ್ಮ ಕಾಂಗ್ರೆಸ್ ಸ್ಥಿತಿಗತಿ ಹೇಗಿದೆ ಮತ್ತು ಅಲ್ಲಿ ಸದಸ್ಯರ ಒಟ್ಟು ಬಲ ಹೇಗಿದೆ, ಈ ಅಧ್ಯಕ್ಷ ಆಯ್ಕೆಯಲ್ಲಿ ನಿಮ್ಮ ಮುಖಂಡರುಗಳ ಪಾತ್ರ ಹೇಗಿತ್ತು, ಶಾಸಕರ ಸಹಕಾರ ಹೇಗಿತ್ತು ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾಗಿ ಒಂದು ಸ್ವಲ್ಪ ಚುಟುಕಾಗಿ ಹೇಳ್ತೀರಾ ಶಿವಕುಮಾರ್ ಅವರೇ? ಹೇಳ್ತೀನಿ. ಈಗ ನಾವು ಒಟ್ಟು ಸದಸ್ಯ ಬಲ 18 18ರಲ್ಲಿ ನಾವು ಎಲ್ಲ ಕಡೆ ಕಾಂಟೆಸ್ಟ್ ಮಾಡಿದ್ವಿ. ಶಾಸಕರ ಒಂದು ನೇತೃತ್ವದಲ್ಲಿ ನಾವು ಎಲ್ಲವನ್ನೂ ಅವ್ರು ಏನು ಹೇಳ್ತಾರೋ ಅದರ ಬಗ್ಗೆ ಪಾಲಿಸ್ಕೊಂಡ್ವಿ. ಆದರೆ ನಾವು ಕ್ಯಾಂಡಿಡೇಟ್ ಅಲ್ಲಿ ಆಯ್ಕೆ ಮಾಡೋದ್ರಲ್ಲಿ ಒಂದು ನಮಗೆ ಸ್ವಲ್ಪ ಎಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ಸ್ವಲ್ಪ ಒಂಚೂರು ಏರುಪೇರಾಗಿದ್ವು. ಆದರೂ ಸಹ ನಾವು ಪಂಚಾಯತಿನಲ್ಲಿ ಇವಾಗ ಉಪಾಧ್ಯಕ್ಷರಾಗಿದೆ, ನಮ್ಮ ಶಾಸಕರು ಏನು ಹೇಳ್ತಾರೆ ಅದರಂತೆ ನಾವು ನಮ್ಮ ಅಲ್ಲಿ ಶಾಸಕರು ನಮ್ಮ ನರೇಂದ್ರ ಅವರು ಏನು ಹೇಳ್ತಾರೆ ನರೇಂದ್ರ ಸಾಹೇಬರು, ಹಾಗಾಗಿ ನಾವು ಅವ್ರು ಏನು ಹೇಳ್ತಾರೆ ಅದರಂತೆ ನಾವು ಉಪಾಧ್ಯಕ್ಷರು ನಾವು ಕೆಲಸ ಮಾಡ್ತೀವಿ. ಉಪಾಧ್ಯಕ್ಷರ ಹೆಸರು? ಉಪಾಧ್ಯಕ್ಷರ ಹೆಸರು ರಾಧಾ ಅಂತ. ಯಾವೂರವರು? ಗುಂಡಾಪುರ. ಅಧ್ಯಕ್ಷರು? ಅಧ್ಯಕ್ಷರು ಬಸಪ್ಪನ ದೊಡ್ಡವರು, ಚಂದ್ರಮ್ಮ ಅಂತ. ಒಟ್ಟು ಸದಸ್ಯರ ಬೆಲೆ ಎಷ್ಟು ನಿಮ್ಮ ಪಂಚಾಯತಿಯಲ್ಲಿ? ಒಟ್ಟು 18. ಅದರಲ್ಲಿ ಕಾಂಗ್ರೆಸ್ ಬೆಂಬಲ ಸದಸ್ಯ ಎಷ್ಟು ಜನ ಗೆದ್ದಿದ್ದಾರೆ? ಕಾಂಗ್ರೆಸ್ ಬೆಂಬಲಿತ 6. ಬಿ ಜೆ ಪಿ ಬೆಂಬಲಿತ ಎಷ್ಟು? ಬಿ ಜೆ ಪಿ 4. ಜೆ ಡಿ ಎಸ್ ಬೆಂಬಲಿತ ಎಷ್ಟು ಚೆನ್ನಾಗಿದೆ? 8. ಓಕೆ. ಒಟ್ಟು ಸದಸ್ಯರ ಬಲ್ಲಿ ಆಯ್ಕೆ ಪ್ರಕ್ರಿಯೆ ಮುಗಿದಿದೆ, ಈಗ ರಾಜಕೀಯ ಒಂದು ಕಡೆ ಇರ್ತದೆ. ಪ್ರಮುಖ ಸಮಸ್ಯೆ ಏನು ಸೋಳೇರು ಪಂಚಾಯತಿಯಲ್ಲಿ ಪ್ರಮುಖವಾಗಿ? ಸರ್ ನಾವು ಎಷ್ಟು ಗ್ರಾಮಗಳು ಬರುತ್ತೆ ಒಟ್ಟಲ್ಲಿ? ಸರ್ ಅಲ್ಲಿ 6 ಗ್ರಾಮ ಬರ್ತದೆ. 6 ಗ್ರಾಮದಲ್ಲಿ ನಮ್ಮದು ಬಸಪ್ಪನ ದೊಡ್ಡಿ 2 ವಾರ್ಡು, ಕಾಂಚಳ್ಳಿ 1-3, ಗುಂಡಾಪುರ 4, ಗಂಗದೊಡ್ಡಿ 1-5, ಮಂಚಾಪುರ 1-6. 6 ಗ್ರಾಮ. 6 ಗ್ರಾಮದಲ್ಲಿ ಸಮಸ್ಯೆ ಏನಂತಂದರೆ ನಮಗೆ ಮೇನಾಗಿ ಒಂದು ನಮ್ಮ ಡ್ಯಾಮ್ಗೆ ನೀರು ಬೇರೆ ಕಬಿನಿಯಿಂದ ನೀರು ತಂದುಬಿಡಬೇಕು. ಸಮಸ್ಯೆ ಈ ನೀರು ಸಾಕಾಗ್ತಲ್ಲ ಸರ್, ಈ ನೀರು ಸ್ವಲ್ಪ ಬರುತ್ತೆ, ಅದು ಬೇಸಿಗೆ ಬಂದಾಗ ಅಂಥದ್ದು ಡ್ರೈ ಆಗುತ್ತೆ, ನೀರು ನೀರಾದರೆ ಸಾಕಾಗಲ್ಲ. ಅಂದರೆ ಡ್ಯಾಮ್ ದೊಡ್ಡದಾಗೇ ಇದೆ, ಆದರೆ ನೀರಲ್ಲಿ ಸ್ಟಾಕ್ ಆಗುವಂಥದ್ದು ಜಾಸ್ತಿ ಆಗಲ್ಲ. ಹಾಗಾಗಿ ಬೇರೆ ಕಡೆಯಿಂದ ನಮಗೆ ಕಬಿನಿಗೆ ನಮಗೆ ಅದರಿಂದ ಚಾನಲ್ ಮಾಡಿ ತಂದು ನೀರು ಕೆಡಿದ್ರೆ ಕುಡಿಯೋ ನೀರಿಗೂ ಕೊಡ್ಬೋದು, ಬೆಳೆಗೂ ಕೊಡ್ಬೋದು, ಎಲ್ಲ ಥರನೂ ಮಾಡ್ಬೋದು. ಮತ್ತು ಮೆಕ್ಕೆಯಾಗಿ ಈ ನಮ್ಮ ಪಚ್ಚದೊಡ್ಡಿ ಗ್ರಾಮದೊಂದು ರಸ್ತೆ ಉಸ್ತುವಾರಿ ಸಚಿವರು ಬಂದಾಗ ಮಾಡ್ತೀವಿ ಅಂತೇಳಿ ಅರ್ಧಂಪರ್ಧ ಮಾಡಿ ನಿಲ್ಲಿಸಿದ್ದಾರೆ. ಅದು ಅದು ಕೆಲಸ ಆಗಲೇ ಇಲ್ಲ. ಅದು ಉಸ್ತುವಾರಿ ಬಂದಂದು ಕೂಡ ಅದೇನು ಪ್ರಯೋಜನ ಬಂದಿದೆ ಮಟ್ಟು ಮಾಡಿದ್ದಾರೆ. ನೀವು ಜಿಲ್ಲಾ ಪಂಚಾಯತಿಯಲ್ಲಿ ಹಿಂದೆ ಎರಡನೇ ಅವಧಿ ಹಿಂದೆ 2005ರಲ್ಲಿ ಕಂಟೆಸ್ಟ್ ಮಾಡಿದ್ದವರು, ಹೆಚ್ಚು ಕಮ್ಮಿ ತಾವು ಒಂದು 5,000-7,400 ಮತಗಳನ್ನು ತಗೊಂಡಿದ್ದಂಥವ್ರು. ಹೌದು. ಮತ್ತು ಈಗ ಕಳೆದ ಬಾರಿ ತಮ್ಮ ಶ್ರೀಮತಿಯವರು ಅಧ್ಯಕ್ಷರಾಗಿದ್ದಂಥವ್ರು ಗ್ರಾಮ ಪಂಚಾಯತಿ ತಮ್ಮ ಕಾಂಚಾಳಿ ಗ್ರಾಮದಲ್ಲಿ ಯಶಸ್ವಿ ರಾಜಕಾರಣ ಮಾಡ್ತಿದ್ದಂಥವ್ರು. ಈಗ ಕಾಂಗ್ರೆಸ್ಲಿ ಬಂದಿದ್ದೀರಿ, ಕಾಂಗ್ರೆಸ್ ಸ್ಥಿತಿಗತಿಯ ವ್ಯವಸ್ಥೆ ಮಧ್ಯೆ ನೀವು ಈಗ ನಿಮ್ಮ ಪಂಚಾಯತಿ ಅಭಿವೃದ್ಧಿಗೆ ಯಾವ ರೀತಿ ಶ್ರಮ ಪಡ್ತೀರಾ? ಮತ್ತೆ ಉಪಾಧ್ಯಕ್ಷರು ಅಂದರೆ ನೀವು ಸ್ಪರ್ಧೆ ಮಾಡಿಲ್ಲ, ಆದರೂ ಗ್ರಾಮದ ಅಭಿವೃದ್ಧಿ ಮತ್ತು ಅಭಿವೃದ್ಧಿಗೆ ಶ್ರಮದ ನಾನು ಉಪಾಧ್ಯಕ್ಷರಿಗಾಗಿ ನಾವು ಕ್ಯಾಂಡಿಡೇಟ್ಗಳನ್ನು ಹಾಕಿಲ್ಲ, ನಾನು ಮೈಂಡ್ ಮಾಡಿಲ್ಲ. ಆದರೆ ಯಾವ ಕ್ಯಾಂಡಿಡೇಟ್ ನಿಂತಿದ್ರೋ ಆ ಕ್ಯಾಂಡಿಡೇಟ್ಗೆ ನಾವು ಸಪೋರ್ಟ್ ಕೊಟ್ಟು ಗೆಲ್ಲಿಸಿದ್ದೀವಿ. ಆಯಿತು, ನಾವು ಸಪೋರ್ಟ್ ಮಾಡಿದ್ವಿ. ನಮ್ಮ ಗ್ರಾಮ ಪಂಚಾಯತಿನಲ್ಲಿ 5 ವರ್ಷ ನಮ್ಮ ಶ್ರೀಮತಿಯವರು ಅಧ್ಯಕ್ಷರು ಆಗಿದ್ದರು. ಹಾಗಾಗಿ ನಾವು ಎಲ್ಲ ಕಡೆನೂ ಅಭಿವೃದ್ಧಿ ಮಾಡಿದ್ವಿ, ರಸ್ತೆ ಇರ್ಬೋದು, ಡ್ರೈನೇಜ್ ಇರ್ಬೋದು, ರೋಡ್ ಇರ್ಬೋದು, ಎಲ್ಲವನ್ನು ಪ್ರತಿಯೊಂದು ಹೋಗಿ ನಾವು ಅದನ್ನು ಗಮನಕ್ಕೆ ಇಟ್ಕೊಂಡು ಕೆಲಸ ಮಾಡಿಕೊಟ್ಟಿದ್ದೀವಿ. ಶಾಸಕರು ಅವರು ಸಮುದಾಯ ಮನ ಮಾಡಿದ್ದಾರೆ, ಒಂದಷ್ಟು ರಸ್ತೆಗಳು ಮಾಡಿದ್ದಾರೆ ಅವ್ರಿಗೆ ನಮ್ಮ ಪಂಚಾಯತಿನಲ್ಲಿ. ಆದರೂ ನಮ್ಮ ಮನಸ್ಸು ಪರವಾಗಿಲ್ಲ, ಬೇರೆಯವರೇ ಟೀಕೆ ಮಾಡೋರು ಮಾಡೇ ಮಾಡ್ತಾರೆ, ವಿರೋಧ ಪಕ್ಷದವ್ರು ಟೀಕೆ ಮಾಡ್ತಾರೆ, ಅದ್ರ ಬಗ್ಗೆ ನಮಗಿಲ್ಲ. ಆದರೂ ಕೆಲಸ ಮಾಡಿದ್ದಾರೆ ನಮಗೆಲ್ಲ. ಒಂದು ಕಡೆ ಇಷ್ಟು ಕೆಲಸ ಮಾಡಿದ್ರು ಜನ ನಮ್ಮ ಇನ್ನೂ ನಮ್ಮ ಪಂಚಾಯತಿ ಸ್ವಲ್ಪ ಒಂದು ಮೆಂಬರ್ ಕಡಿಮೆ ಆಗೋದು, ಆದರೂ ಪರವಾಗಿಲ್ಲ. ನಾವು ಶಾಸಕರಿಗೆ ಹೇಳಿ ನಾವು ಏನಂತ ಹೇಳಿದ್ರು ಉಪಾಧ್ಯಕ್ಷ ಅಂತ ತೊಗೊಂಡಿದ್ದೀವಿ. ಮುಂದೆ ನಾವು ಹಿಂದೆ 2005ರಲ್ಲಿ ನಾನು ಹಿಂದೆ ಜೆ ಡಿ ಎಸ್ನಲ್ಲಿದ್ದಾಗ ನಾನು 7,414 ಮತಗಳನ್ನು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಐತಿ ಮೊದಲನೇ ಬಾರಿ ನಾನು ಅಷ್ಟು ಮತಗಳನ್ನು ಪಡೆದಿದ್ದೆ. ಈಗಲೂ ನಾನು ಮುಂದೆ ನಾನು ಒಬ್ಬ ಆಕಾಂಕ್ಷಿ ಕಾಂಗ್ರೆಸ್ನಲ್ಲಿ ಜಿಲ್ಲಾ ಪಂಚಾಯತಿ ಒಂದು ಆಕಾಂಕ್ಷಿ ಇದ್ದೀನಿ. ಮುಂದೆ ನನಗೆ ಬಿ ಫಾರಂ ಕೊಟ್ಟರೆ ನಾನು ಕೆಲಸ ಮಾಡ್ತೀನಿ, ನಾನು ಟಿಕೆಟ್ ತೊಗೊಂಡು ನಾನು ಗೆಲ್ಲುವಂಥ ಭರವಸೆ ಇದೆ. ಜೊತೆಗೆ ಆಕಸ್ಮಿಕವಾಗಿ ಶಾಸಕರು ಏನು ಹೇಳ್ತಾರೆ ಅದ್ರ ಬಗ್ಗೆ ನಾನು ಮುಂದುವರ್ಕೊಳಕ್ಕೂ ನಾನು ರೆಡಿ ಇದ್ದೀನಿ ಸರ್. ನಿಮ್ಮ ಉತ್ಸಾಹಕ್ಕೆ ಅಭಿನಂದನೆಗಳು, ನಿಮ್ಮ ಶ್ರಮಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ನಮಸ್ಕಾರ.